BJP is leaderless. JDS is peopleless. Who is the opposition leader? Mel Manenal idara, Kelag Manenal idara, state BJP president yara anta helibidri heli. ನಾಯಕತ್ವದ ಕೊರತೆ ಇದೆ ಅಲ್ಲಿ. ನಮ್ಮ ಮುಖ್ಯ ಗುರಿ 5 ಗ್ಯಾರಂಟಿಯನ್ನು ಡೆಲಿವರ್ ಮಾಡೋದು. ಮ್ಯಾನಿಫೆಸ್ಟೋನಲ್ಲಿ ನಾವು ಏನೇನು ಹೇಳಿದ್ದೀವಿ ಮುಂದಿನ 5 ವರ್ಷದಲ್ಲಿ ಅದು ಜನರಿಗೆ ತಲುಪಿಸೋದು ಅಷ್ಟೇ ನಮ್ಮ ಗುರಿಯಾಗಿದೆ, ಹೊರತು ಬೇರೆ ಏನು ನಮ್ಮ ಗುರಿ ಉದ್ದೇಶ ಇಲ್ಲ. ಎವ್ರಿಬಡಿ ಇಸ್ ಕ್ಲಿಯರ್, AICC ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರದ್ದಾದಂಥ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಮೈಸೂರು ಜಿಲ್ಲೆಯ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣ ಅಭಿವೃದ್ಧಿದು ಅಭಿವೃದ್ಧಿ ಒಂದು ಪರಿಶೀಲನೆ ಸಭೆ ಅಂತ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಜೊತೆಗೆ ಇವತ್ತು ನಮ್ಮ ITBT ಇಲಾಖೆಯಿಂದ ಕೂಡ ಏನು ನಮ್ಮ ಬಿಯಾಂಡ್ ಬೆಂಗಳೂರು ಪಾಲಿಸಿ ಇದೆ, ಅಂದರೆ ಬಂಡವಾಳವನ್ನು ಬರೀ ಬೆಂಗಳೂರಿಗೆ ಸೀಮಿತ ಇಡಬಾರ್ದು, ನಾವು ಹೊರೆ ವಲಯಕ್ಕೂ ತೊಗೊಂಡೋಗ್ಬೇಕು, ಅಂದರೆ ಬೇರೆ ಪಟ್ಟಣಕ್ಕೆ ನಗರಕ್ಕೆ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಅದರದ್ದು ಒಂದು ಕೂಡ ಮೀಟಿಂಗ್ ಇದೆ. ಸೊ ಎರಡೂ ಇಲಾಖೆ ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ RDPR ರಿವ್ಯೂ ನಡೀತದೆ, ಪ್ರಗತಿ ಪರಿಶೀಲನಾ ಸಭೆ ನಡೀತದೆ. ಅದಾದಮೇಲೆ ಕೆಲವು ಇಂಟ್ರೆಸ್ಟೆಡ್ ಇನ್ವೆಸ್ಟರ್ಸು ವೆಂಚರ್ ಕ್ಯಾಪಿಟಲ್ಸ್ ಜೊತೆ ಇನ್ಫೋಸಿಸ್ ಕ್ಯಾಂಪಸ್ಸಲ್ಲಿ ಮೀಟಿಂಗ್. ಮೈಸೂರು ITM ಆಗುವಂಥ ಎಲ್ಲ ಸಾಧ್ಯತೆಗಳಿದೆ, ಆದರೆ ಯಾಕೋ ಆರಂಭ ಆಗ್ತದೆ, ಅದು ಒಂದು ತಾತ್ವಿಕ ಅಂತ್ಯ ಕಾಣಲ್ಲ ಅಂತ ಹೇಳಿ, ಯಾಕಂದರೆ ಬೆಂಗಳೂರು ಮೇಲೆ ಪ್ರೆಷರ್ ಜಾಸ್ತಿ ಆಗ್ತದೆ. ಇಲ್ಲ ಖಂಡಿತ, ಅದಕ್ಕೆ ನಮ್ಮ ಒಂದು ಬಿಯಾಂಡ್ ಬೆಂಗಳೂರು ಪಾಲಿಸಿ ಇದೆ. ಮೈಸೂರು, ಮಂಗಳೂರು, ಬೆಳಗಾವಿ ಇಲ್ಲೆಲ್ಲನೂ ಕೂಡ ನಾವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮುಂಚೆ ಥರ ನಾವು ನೀವು ಹೇಳ್ದಂಗೆ ಬರೀ ಒಂದು ಐ ಟಿ ಹಬ್ ಅಂತ ಇಲ್ಲ, ಸೆಕ್ಟರ್ ಸ್ಪೆಸಿಫಿಕ್ಕನ್ನು ಕ್ಲಸ್ಟರನ್ನು ಗುರುತಿಸಿ ನಾವು ಅದಕ್ಕೆ ನಾವು ಒತ್ತು ನೀಡ್ತಾ ಇದ್ದೀವಿ. ಉದಾಹರಣೆಯಲ್ಲಿ ಬೆಳಗಾವಿನಲ್ಲಿ ಏರೋಸ್ಪೇಸ್ ಪ್ರಾರಂಭ ಆಗಿದೆ, ಅಲ್ಲಿ ಸ್ವಲ್ಪ ಹೆಚ್ಚು ಮಾಡ್ತಾ ಇದ್ದೀವಿ. ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸಣ್ಣ ಮಟ್ಟದಲ್ಲಿ EV ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗು ಸಂಪೂರ್ಣವಾಗಿ ಅಲ್ಲೇ ಮಾಡ್ತಾ ಇದ್ದಾರೆ, ಎಲ್ಲ ಪಾರ್ಟ್ಸು ಕೂಡ ಅಲ್ಲೇ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಉತ್ತೇಜನ ಕೊಡೋದಾಗಲಿ, ಮಂಗಳೂರಿನಲ್ಲಿ ಫಿನ್ಟೆಕ್ ಇರ್ಬೋದು, ಆ್ಯನಿಮೇಷನ್ ಇರ್ಬೋದು, ಅಲ್ಲಿ ಸ್ವಲ್ಪ ಮತ್ತು IT ಸರ್ವಿಸಸ್ ಕೂಡ ಅಲ್ಲಿ ಉತ್ತೇಜನಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸರ್ವಿಸಸ್ಸು ಪ್ಲಸ್ ಏನು ಸೆಮಿಕಂಡಕ್ಟರಿಗೆ ಅಂದ್ಬಿಟ್ಟು ನಾವು ಆಗಲೇ ಕ್ಲಸ್ಟರ್ ಥರ ನಾವು ಡಿಕ್ಲೇರು ಮಾಡಿದ್ದೀವಿ. ಇಲ್ಲಾಗಲೇ ಲಹರಿ ಅಂಥವ್ರು ಇರ್ಬೋದು, ಕೇನ್ಸ್ ಅಂಥವ್ರು ಇರ್ಬೋದು, ಈಗಾಗಲೇ ಬಂಡವಾಳನ ಕೂಡ ಹಾಕಿದ್ದಾರೆ. ಈಗ ಮೊನ್ನೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು 3,500 ಕೋಟಿ ರೂಪಾಯಿ ಬಂಡವಾಳ ಮೈಸೂರಿಗೆ ವಿಶೇಷವಾಗಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೆ OSAT ಮುಖಾಂತರ ನಾವು ಆಗಲೇ ಪ್ರಾರಂಭ ಮಾಡಿದ್ದೀವಿ. ಲ್ಯಾಂಡ್ ಕೂಡ ಅಲೋಕೇಟ್ ಆಗಿದೆ. ಸೊ ಶೀಘ್ರದಲ್ಲೇ ಅದನ್ನು ಪ್ರಾರಂಭ ಆಗುತ್ತೆ. ಸೊ ನೀವು ಹೇಳ್ದಂಗೆ ಬೆಂಗಳೂರು ಮೇಲೆ ಏನು ಒತ್ತಡ ಇದೆ ಅದನ್ನು ಬಿಟ್ಟು ಸ್ವಲ್ಪ ಹೊರೆ ವಲಯದಲ್ಲಿ ಬೇರೆ ನಗರದಲ್ಲಿ ನಾವು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕ್ಲಸ್ಟರ್ ಸ್ಪೆಸಿಫಿಕ್ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ನೆಲೆ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತದೆ ಸರ್. 5 ವರ್ಷ ನಾನೇ ಮುಖ್ಯಮಂತ್ರಿ ಮುಂದುವರಿತೇನೆ ಅಂತ ಸರ್, ಗೊಂದಲ ಏನಿದೆ? ಅಲ್ಲ ಸರ್, ಅವರೇ ಮುಂದುವರಿತಾರೆ ಹೇಗೆ? ನೋಡಿ, ಗೊಂದಲ ಏನಿಲ್ಲ ಸರ್. ಅದು ಒಂದೇ ವಿಷಯ, ಒಂದೇದು ಇದು ಹೈಕಮಾಂಡ್ ತೀರ್ಮಾನ ಮಾಡೋದು. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ಇನ್ಕ್ಲೂಡಿಂಗ್ ಮೈಸೆಲ್ಫ್, ಅಲ್ಲಿ ಮೇಲೆ ಏನು ಚರ್ಚೆ ನಡೆದಿದೆ ಅದು ಅವರೆಲ್ಲರಿಗೂ ಗೊತ್ತಿದೆ ಅಷ್ಟೇ. ಅದು ಬಿಟ್ಟರೆ ಒಂದು 3-4 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಈಗ ನಾನು ಕೂಡ ಏನಾದರೂ ಹೇಳಿದ್ರೂ ಕೂಡ ಅದು ನನ್ನ ಕಲ್ಪನೆ ಹೊರತು ಹೈಕಮಾಂಡದ ಏನೋ ಒಂದು ಸಂಕಲ್ಪ ಅಥವಾ ಅವರ ಆದೇಶ ಅಲ್ಲ. ಎಲ್ಲರೂ ಕೂಡ ಹೈಕಮಾಂಡ್ ಆದೇಶ ಪಾಲನೆ ಮಾಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು. ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತಲ್ವ, ಯಾಕಂದ್ರೆ ಒಂದು ಕಡೆ DK ಶಿವಕುಮಾರ್ ಅವರು ಸಮರ್ಥರಿದ್ದಾರೆ CM ಆಗೋದಕ್ಕೆ ಅಂತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ ಅನ್ನೋ ಗೊಂದಲ ಎಲ್ಲಿದೆ? ಎಲ್ಲಿದೆ ಹೇಳಿ. ಈಗ ಉದಾಹರಣೆಗೆ ಒಂದು ನಿಮಿಷ, ಗೊಂದಲ ಹೇಳಿಕೆ ಆಗಲಿಲ್ಲ. DK ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ? ರಾಮನಗರ MLA ಹೇಳಿದ್ದಾರೆ DK ಶಿವಕುಮಾರ್ ಈಗ ಅವರವರ ಅಭಿಮಾನಿಗಳು ಏನಾದರೂ ಹೇಳ್ಕೊಳ್ಳಿ, ಅದೆಲ್ಲ ಶಾಸಕರು ಅಭಿಮಾನಿಗಳಲ್ಲ. ಒಂದ್ನಿಮಿಷ ಸರ್, ಒಂದ್ನಿಮಿಷ, ನೀವು 10 ಪ್ರಶ್ನೆ ಕೇಳಿ, ಒಂದು ಹೇಳಿಕೆ ಇಲ್ಲ. ಎವ್ರಿಬಡಿ ಇಸ್ ಕ್ಲಿಯರ್, AICC ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರದ್ದಾದಂಥ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಅವ್ರದ್ದಾದಂಥ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. DK ಶಿವಕುಮಾರ್ ಅವರು PCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು, ಅವ್ರದ್ದಾದಂಥ ಜವಾಬ್ದಾರಿಗಳು ನಿರ್ದಿಷ್ಟವಾಗಿದೆ. ನಾನು RDPR ಮಿನಿಸ್ಟರ್, ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಕ್ಲಿಯರ್. ನೀವು ಕೇಳ್ತೀರಾ ಅದು ಹಾಗೆ ಬರ್ತಾ ಇರ್ತದೆ. ಆಮೇಲೆ ಯಾವ್ಯಾವ MLAಗಳಿರ್ಬೋದು, ZP ಮೆಂಬರ್ಸ್ ಇರ್ಬೋದು, ನಮ್ಮ ಪಕ್ಷದ ಮುಖಂಡರಿರ್ಬೋದು, ಅವರವ್ರು ಹೇಳಿಕೆ ಹೇಳ್ತಾರೆ, ಅದಕ್ಕೇನಿದೆ, ಅದರಲ್ಲಿ ತಪ್ಪೇನಿಲ್ಲ. ಅವ್ರ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ, ದಟ್ ಇಸ್ ನಥಿಂಗ್ ರಾಂಗ್. ಬಟ್ ಅದೇ ಕಲ್ಲಲ್ಲಿ ಕೆತ್ತದಂಗೆ ಇರುತ್ತೆ ಅಂದರೆ ಅದು ತಪ್ಪಾಗ್ತದೆ. ಹೈಕಮಾಂಡ್ ವಿಲ್ ಡಿಸೈಡ್ ವಾಟ್ ಎವರ್ ಇಟ್ ಈಸ್, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಮುಖ್ಯ ಗುರಿ 5 ಗ್ಯಾರಂಟಿಯನ್ನು ಡೆಲಿವರ್ ಮಾಡೋದು. ಮ್ಯಾನಿಫೆಸ್ಟೋನಲ್ಲಿ ನಾವು ಏನೇನು ಹೇಳಿದ್ದೀವಿ ಮುಂದಿನ 5 ವರ್ಷದಲ್ಲಿ ಅದು ಜನರಿಗೆ ತಲುಪಿಸೋದು ಅಷ್ಟೇ ನಮ್ಮ ಗುರಿಯಾಗಿದೆ, ಅದು ಹೊರತು ಬೇರೆ ಏನು ನಮ್ಮ ಗುರಿ ಉದ್ದೇಶ ಇಲ್ಲ. ವಿಪಕ್ಷಗಳಿಗೆ ಕ್ಲಿಯರ್ ಸರ್. ನೋಡಿ, ವಿಪಕ್ಷ ಯಾರು ವಿಪಕ್ಷದವ್ರು ಯಾರಿದ್ದಾರೆ ಹೇಳಿ?
ಟೆಲ್ ಮಿ ಒನ್ ಸೆಕೆಂಡ್ ಹೂ ಇಸ್ ದ ಅಪೋಸಿಷನ್ ಲೀಡರ್ ಮೇಲ್ ಮನೆಯಲ್ಲಿ ಇದಾರಾ ಕೆಳಗ್ ಮನೆಯಲ್ಲಿ ಇದಾರಾ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಯಾರಂತ ಹೇಳ್ಬಿಡ್ರಿ ಹೇಳಿ ಈಗ ಬಿಜೆಪಿ ಅವರು ಜೆ ಡಿ ಎಸ್ ನ ಎ ಟೀಮ್ ಎಲ್ಲಿದ್ದಾರೆ ಸರ್ ಈಗ ಜೆ ಡಿ ಎಸ್ ಬಿಜೆಪಿ ಅವರು ಮೈತ್ರಿ ಮಾಡ್ಕೊಂಡ್ರು ಒಬ್ಬ ಜೆ ಡಿ ಎಸ್ ಲೀಡರ್ ಇಲ್ಲಿಂದ ಹೋದ್ರ ಬರೀ ನಾಲ್ಕು ಜನ ಕುಟುಂಬದವ್ರು ಹೋದ್ರು ಮಾಡ್ಕೊಂಡು ಬಂದರು ಒಬ್ಬ ಬಿಜೆಪಿ ಲೀಡರನ್ನ ಹೋದ್ರ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಹೋದ್ರೇನ್ರಿ ಮಾಜಿ ಮುಖ್ಯಮಂತ್ರಿ ಹೋದ್ರೇನ್ರಿ ಮಾಜಿ ಮೇಲ್ಮನೆ ನಾಯಕರು ಹೋದ್ರೇನ್ರಿ ಯಾರು ಹೋಗಿದ್ದಾರೆ ಯಾವ ವಿಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾಯಕತ್ವದ ಕೊರತೆ ಇದೆ ಅಲ್ಲಿ ದೇರ್ ಇಸ್ ಬಿಜೆಪಿ ಇಸ್ ಲೀಡರ್ಲೆಸ್ ಜೆ ಡಿ ಎಸ್ ಇಸ್ ಪೀಪಲ್ ಲೆಸ್ ಬಿಜೆಪಿ ಅಶ್ವಥ್ ನಾರಾಯಣ ಇಲ್ಲ ಯಾರು ಹೇಳಿ ಯಾರಿದ್ರು ಯಾರು ಹೇಳಿ ಅವರು ಇಲ್ಲ ಯಾರಿದ್ರು ಅವ್ರ ಸ್ಥಾನ ಸಚಿವರಿಗಿಂತ ಮುಂಚೆ ಏನಿದ್ರು ಡಿ ಸಿ ಎಂ ಆದ್ಮೇಲೆ ಏನಾದ್ರು ಡಿ ಸಿ ಎಂ ಆದ್ಮೇಲೆ ಏನಾದ್ರು ಸಚಿವರಾದ್ರು ಡಿ ಸಿ ಎಂ ಹುದ್ದೆಯಿಂದ ಯಾಕೆ ತೆಗೆದ್ರು ಹೇಳಿ ಯಾಕಂದ್ರೆ ಅವ್ರ ಮಾತಿಗೆ ಬೆಲೆ ಇಲ್ಲ ಅವ್ರ ಮಾತಿಗೆ ಯಾರು ಕೌಡೆ ಕಾಸು ಕೀಮತ್ ಕೊಡ್ತಾ ಇಲ್ಲ ಅಲ್ಲಿ ಪಕ್ಷದಲ್ಲೇ ಕೊಡ್ತಾ ಇಲ್ಲ ಅಂದ್ಬಿಟ್ರೆ ಇಲ್ಲಿ ಯಾಕೆ ಕೊಡ್ಬೇಕು ನಾವು ಈಗ ಅವರು ಏಕಪಾತ್ರ ಅಭಿನಯದ ನಾಯಕರಾಗಿದ್ದಾರೆ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.